ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ನಟ ವಿಜಯಕಾಂತ್, ಕ್ಯಾಪ್ಟನ್ ವಿಜಯಕಾಂತ್, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತಮಿಳುನಾಡಿನ ನಟ ಆದರೂ ಕೂಡ ದಕ್ಷಿಣ ಭಾರತದಾದ್ಯಂತ ಅಪಾರ ಮನ್ನಣೆಯನ್ನು ಗಳಿಸಿದಂತಹ ನಟ. ಬರೋಬ್ಬರಿ 154 ಸಿನಿಮಾಗಳಲ್ಲಿ ಅಭಿನಯಿಸಿ ರಾಜಕೀಯದಲ್ಲೂ ಕೂಡ ತನ್ನದೇ ಆದಂಥ ಛಾಪು ಮೂಡಿಸಿ ಆಪೋಸಿಷನ್ ಲೀಡರ್ ಹಂತದವರೆಗೂ ಹೋದಂಥವರಂದ್ರೆ ವಿಜಯಕಾಂತ್. ಅದರಲ್ಲೂ ಕೂಡ ಕ್ರಾಂತಿಕಾರಿ ಸಿನಿಮಾಗಳ ಮೂಲಕ ಜನರನ್ನ ಬಡಿದೆಬ್ಬಿಸುವ ಮೂಲಕ ವಿಜಯಕಾಂತ್ ತಮಿಳುನಾಡಿನಾದ್ಯಂತ ಅಪಾರವಾದಂತಹ ಜನಮನ್ನಣೆಯನ್ನು ಗಳಿಸಿದ್ರು. ಇಂತಹ ವಿಜಯಕಾಂತ್ ಇನ್ನಿಲ್ಲ. 71 ವಯಸ್ಸಾಗಿತ್ತು. ಕರೋನಾ ಸೋಂಕಿಗೆ ವಿಜಯಕಾಂತ್ ಬಲಿಯಾಗಿದ್ದಾರೆ. ಆದರೂ ಕೂಡ ಕರೋನಾ ಸೋಂಕು ಒಂದು ರೀತಿಯಲ್ಲಿ ನೆಪ ಮಾತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 71 ವಯಸ್ಸಾದಂತಹ ಕಾರಣಕ್ಕಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ವಿಪರೀತವಾದಂಥ ಜ್ವರ ಅವರನ್ನ ಇತ್ತೀಚೆಗೆ ನಿರಂತರವಾಗಿ ಬಾಧಿಸ್ತಾ ಇತ್ತಂತೆ. ಅದಕ್ಕೂ ಮುನ್ನ ಅವರಿಗೆ ಶ್ವಾಸಕೋಶದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಇಂತಹ ಎಲ್ಲ ಸಮಸ್ಯೆಯೂ ಕೂಡ ಕಾಣಿಸ್ಕೊಳ್ತಾ ಇತ್ತು. ಇತ್ತೀಚೆಗಂತೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದ ಕಡಿಮೆ. ಮಾಧ್ಯಮಗಳಲ್ಲಿ ಅವರ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಸುದ್ದಿ ಪ್ರಸಾರ ಆದಾಗ ಅವರ ಕುಟುಂಬಸ್ಥರು ಅದನ್ನು ಅಲ್ಲಗಳಿತಾ ಇದ್ರು, ಬಹಳ ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ವಿಜಯಕಾಂತ್ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಇತ್ತೀಚೆಗಷ್ಟೇ 15 ಅನಾರೋಗ್ಯ ಸಮಸ್ಯೆ ಇನ್ನಷ್ಟು ಉಲ್ಬಣ ಆದಂಥ ಸಂದರ್ಭದಲ್ಲಿ ಅವರ ಪಕ್ಷ ಆಗಿರುವಂಥ DMDK ಪಕ್ಷಕ್ಕೆ ಅವರ ಪತ್ನಿ ಪ್ರೇಮಲತಾ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಆ ಸಂದರ್ಭದಲ್ಲಿ ಮಾತ್ರ ಆ ಕಾರ್ಯಕ್ರಮಕ್ಕೆ ನಟ ವಿಜಯಕಾಂತ್ ಹಾಜರಾಗಿತ್ತು. ಆಗಲೇ ಸಾಕಷ್ಟು ಕಡೆಗಳಲ್ಲಿ ಸುದ್ದಿಯಾಗಿತ್ತು. ಹೇಗೆ ಮೆರೆದಾಡಿದಂತಹ ನಟ, ರಾಜಕಾರಣದಲ್ಲಿ ಛಾಪು ಮೂಡಿಸಿದಂಥ ನಟನ ಪರಿಸ್ಥಿತಿ ಹೇಗಾಯಿತು ಅಂತ. ಯಾಕಂದರೆ ಇತ್ತೀಚೆಗೆ ವೀಲ್ಚೇರ್ನಲ್ಲೇ ಓಡಾಡುವಂಥ ಪರಿಸ್ಥಿತಿ ಎದುರಾಗಿತ್ತು. ಯಾಕಂದರೆ ಅವರಿಗೆ ಓಡಾಡೋದಕ್ಕಾಗಲಿ ಅಥವಾ ಆರಾಮಾಗಿ ತಿರುಗಾಡೋದಕ್ಕಾಗಲಿ ಅದ್ಯಾವುದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಅವರಲ್ಲಿ ಕರೋನಾ ಪಾಸಿಟಿವ್ ಕಾಣಿಸ್ಕೊಡುತ್ತೆ. ಕರೋನಾ ಬಂದಂಥ ಕಾರಣಕ್ಕಾಗಿ ಕುಟುಂಬಸ್ಥರು ಸಹಜವಾಗಿ ಆತಂಕಕ್ಕೊಳಗಾಗಿದ್ದರು. ಅವರನ್ನು ICUಗೆ ಶಿಫ್ಟ್ ಮಾಡಿ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಕೊನೆಗೂ ಅವರನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. 71 ವಯಸ್ಸಿಗೆ ವಿಜಯಕಾಂತ್ ವಿಧಿವಶರಾಗಿದ್ದಾರೆ. ಸಹಜವಾಗಿಯೇ ಇಡೀ ತಮಿಳುನಾಡಿನಾದ್ಯಂತ ಅವರ ಅಭಿಮಾನಿಗಳು ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ತಮಿಳುನಾಡಿಗೆ ತುಂಬಲಾರದಂತಹ ನಷ್ಟ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಕೇವಲ ನಟನೆ ಮಾತ್ರ ಅಲ್ಲದೆ ರಾಜಕಾರಣದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವ್ರು ಅಂದರೆ ವಿಜಯಕಾಂತ್. ನಮ್ಮ ಕನ್ನಡದ ನಟರಿಗೆ ಹೋಲಿಕೆಯನ್ನು ಮಾಡೋದಾದರೆ ನಟ ಅಂಬರೀಷ್ ಅವರಿಗೆ ವಿಜಯಕಾಂತ್ರನ್ನ ತಕ್ಕ ಮಟ್ಟಿಗೆ ಹೋಲಿಕೆ ಮಾಡಲಾಗುತ್ತೆ. ಸರಿಯಾದಂಥ ಹೋಲಿಕೆ ಅಲ್ಲದೆ ಇರಬಹುದು, ಆದರೆ ನಿಮಗೆ ಈಸಿಯಾಗಿ ವಿಜಯಕಾಂತ್ ಅವರ ಬಗ್ಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ವಿಜಯಕಾಂತ್ ಯಾರು ಅಂತ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸೋದು ಅಂದರೆ ಕನ್ನಡದ ಯಜಮಾನ ಸಿನಿಮಾ ನಿಮ್ಮೆಲ್ರಿಗೂ ಕೂಡ ಗೊತ್ತಾ ಇದೆ. ಸೂಪರ್ ಡೂಪರ್ ಹಿಟ್ ಸಿನಿಮಾ, ಕನ್ನಡ ಸಿನಿಮಾ ರಂಗದ ದಿಕ್ಕನ್ನೇ ಬದಲಿಸಿದಂತಹ ಸಿನಿಮಾ. ಈ ಸಿನಿಮಾದ ಮೂಲ ತಮಿಳುನಾಡು, ಅಂದರೆ ವನತೈ ಪೋಲಾ ಎನ್ನುವಂಥ ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಇಲ್ಲಿ ವಿಷ್ಣುವರ್ಧನ್ ಪಾತ್ರದಲ್ಲಿ ಅಲ್ಲಿ ಕಾಣಿಸ್ಕೊಂಡಂಥವ್ರಂದ್ರೆ ಇದೇ ವಿಜಯಕಾಂತ್. ವಿಜಯಕಾಂತ್ ಅಭಿನಯದ ಸಾಕಷ್ಟು ಸಿನಿಮಾ ಕನ್ನಡದಲ್ಲಿ ರಿಮೇಕ್ ಆಗಿವೆ. ಇಂತಹ ನಟನನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ಹೀಗಾಗಿ ಒಂದಷ್ಟು ವಿಚಾರಗಳನ್ನು ಅವ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಬಂಧುಗಳೇ, ವಿಜಯಕಾಂತ್ ಹುಟ್ಟಿದ್ದು ಒಂದು ಸಾಮಾನ್ಯ ಕುಟುಂಬದಲ್ಲೇ. ಅವರ ತಂದೆ ಅಕ್ಕಿ ಗಿರಣಿಯನ್ನು ನಡೆಸ್ತಾ ಇದ್ರು. ಇವರು ಕೂಡ ಅವರ ತಂದೆಯ ಅಕ್ಕಿ ಗಿರಣಿಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು. ಆದರೆ ಕಾಲೇಜು ದಿನಗಳಿಂದಲೇ ಸಿನಿಮಾ ರಂಗದ ಬಗ್ಗೆ ವಿಪರೀತವಾದಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಂಥವ್ರು. ಆದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕೆ ಅವರಿಗೆ ತೊಡಕಾಗಿದ್ದು ಅಂದರೆ ಅವರ ಬಣ್ಣ. ಆರಂಭದಲ್ಲಿ ಸಿನಿಮಾ ಅವಕಾಶವನ್ನು ಕೇಳ್ಕೊಂಡು ಹೋದಾಗ ತುಂಬ ಜನ ಅವ್ರನ್ನ ಅವಮಾನಿಸಿದ್ರಂತೆ. ಏ, ಇಷ್ಟು ಕಪ್ಪಗಾಗಿದ್ಯಾ, ಇಷ್ಟು ಬ್ಲ್ಯಾಕ್ ಇದ್ದಂಥವ್ನಿಗೆ ಯಾರು ಅವಕಾಶ ಕೊಡ್ತಾರೆ ಹಾಗೆ ಹೀಗೆ ಅಂತ. ಆದರೆ ಅದನ್ನೇ ವಿಜಯಕಾಂತ್ ಸವಾಲಾಗಿ ಸ್ವೀಕರಿಸ್ತಾರೆ. ಏನಾದರೂ ಮಾಡಿ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಡಲೇಬೇಕು ಅಂತ ಕಷ್ಟಪಟ್ಟು ಹಾಗೋ ಹೀಗೋ ಅಂತೇಳಿ ಎಂಟ್ರಿ ಕೊಡ್ತಾರೆ. ಇನಿಕುಂ ಇಲಮೈ ಎನ್ನುವಂಥ ಸಿನಿಮಾ 1979 ಬಂದಂಥ ಸಿನಿಮಾ. ಆರಂಭದಲ್ಲಿ ಒಂದಷ್ಟು ಸಿನಿಮಾಗಳು ಸೋಲನ್ನು ಕಾಣುತ್ತೆ. ಅವರಿಗೆ ತಕ್ಕ ಮಟ್ಟಿಗೆ ಹೆಸರನ್ನು ತಂದು ಕೊಟ್ಟಂಥ ಸಿನಿಮಾ ಅಂದರೆ ಸತ್ತಮ್ಮು ಓರು ಇರುತರಾಯಿ ಎನ್ನುವಂಥ ಸಿನಿಮಾ. 1981 ಬಂದಂಥ ಸಿನಿಮಾ. ಕನ್ನಡದಲ್ಲಿ ನ್ಯಾಯ ಎಲ್ಲಿದೆ ಎನ್ನುವ ಹೆಸರಲ್ಲಿ ರಿಮೇಕು ಕೂಡ ಆಯಿತು. ಅದಾದ ಬಳಿಕ ವಿಜಯಕಾಂತ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ವಿಜಯಕಾಂತ್ ಯಾಕೆ ತಮಿಳುನಾಡಿನ ಮನೆ ಮನೆಗೆ ತಲುಪಿದ್ರು ಅಥವಾ ಜನರಿಗೆ ಬಹಳ ಹತ್ರ ರೀಚ್ ಆದರು ಅಂದರೆ, ನಮ್ಮ ಕನ್ನಡದಲ್ಲಿ ಅಂಬರೀಷ್ ಅವರು ಕೂಡ ಅಂತಹ ಒಂದಷ್ಟು ಕ್ರಾಂತಿಕಾರಿ ಸಿನಿಮಾಗಳನ್ನು ಮಾಡ್ತಾ ಇದ್ರು ಅಥವಾ ಜನರನ್ನ ಬಡಿದೆಬ್ಬಿಸುವಂಥ ಸಿನಿಮಾ ಮಾಡ್ತಾ ಇದ್ರು. ವಿಜಯಕಾಂತ್ ಕೂಡ ಬಹುತೇಕ ಅಂತಹ ಕಥೆಯನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು. ತಮಿಳುನಾಡಿನಲ್ಲಿ ಇರುವಂಥ ಸಮಸ್ಯೆ, ಕೆಳವರ್ಗದವರ ಸಮಸ್ಯೆಯನ್ನು ಪ್ರತಿಬಿಂಬಿಸೋದು, ಒಂದಷ್ಟು ಕ್ರಾಂತಿ ಮಾಡೋದು ಅಥವಾ ಈ ಕರಪ್ಷನ್ ವಿರುದ್ಧ ಹೋರಾಡೋದು, ಇಂತಹ ಪಾತ್ರಗಳೆಲ್ಲ ಕಾಣಿಸ್ಕೊಂಡು ವಿಜಯಕಾಂತ್
ರಜನಿಕಾಂತ್ ಕಮಲ ಹಾಸನ್ ಹವದ ನಡುವೆಯೂ ಕೂಡ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾರೆ, ತಮಿಳು ಇಂಡಸ್ಟ್ರಿಲಿ ಬೆಳೀತಾ ಹೋಗ್ತಾರೆ. ಇದ ನಡುವೆ ಕ್ಯಾಪ್ಟನ್ ಪ್ರಭಾಕರನ್ ಎನ್ನುವಂಥ ಸಿನಿಮಾ ಬಂತು, ಅವರ 100ನೇ ಸಿನಿಮಾ. ಆ ಸಿನಿಮಾ ಆದ ನಂತರ ವಿಜಯಕಾಂತ್ ಹೆಸರಿನ ಜೊತೆಗೆ ಕ್ಯಾಪ್ಟನ್ ಅಂತಲೂ ಕೂಡ ಸೇರ್ಕೊಳ್ತು. ಅದಾದ ಬಳಿಕ ಅಂತೂ ವಿಜಯಕಾಂತ್ ಇನ್ನಷ್ಟು ಎತ್ತರಕ್ಕೆ ತಮಿಳು ಇಂಡಸ್ಟ್ರಿಯಲ್ಲಿ ಬೆಳೆದ್ಬಿಟ್ಟು, ಅಂದರೆ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಆಗಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ, ಕನ್ನಡದ ಯಜಮಾನ ಅಲ್ಲಿ ವನತ್ತೈ ಪೋಲ ಎನ್ನುವ ಹೆಸರಲ್ಲಿ ಬಂದಿತ್ತು. ಆ ಸಿನಿಮಾವು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇತ್ತೀಚಿನವರೆಗೂ ಕೂಡ ಅಭಿನಯಿಸ್ತಾ ಇದ್ರು, ಹೆಚ್ಚು ಕಡಿಮೆ 2015 2016ರವರೆಗೂ ಕೂಡ ಬಹುತೇಕ ಸಿನಿಮಾಗಳು ಹಿಟ್ ಲಿಸ್ಟ್ಗೆ ಸೇರಿದ್ದಾವೆ. ಬಹುತೇಕ ಸಿನಿಮಾಗಳು ತಮಿಳುನಾಡಿನ ಮನೆ ಮನೆಗೂ ಕೂಡ ತಲುಪಿದ್ದಾವೆ. ಹೆಚ್ಚು ಕಡಿಮೆ 154 ಸಿನಿಮಾಗಳಲ್ಲಿ ವಿಜಯಕಾಂತ್ ಅಭಿನಯಿಸಿದ್ದಾರೆ. ಇದು ಸಾಧಾರಣವಾದಂಥ ಸಾಧನೆ ಅಂತೂ ಅಲ್ಲವೇ ಅಲ್ಲ. ಇದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವಿಚಾರ ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ರಾಜಕಾರಣದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚಾಪನ್ನು ಮೂಡಿಸಿದಂಥವರು. ಯಾವಾಗ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬಂತು ಆಗ ರಾಜಕಾರಣಕ್ಕೂ ಕೂಡ ಅವರು ಎಂಟ್ರಿ ಕೊಡ್ತಾರೆ. ತಮಿಳುನಾಡಲ್ಲಿ ತುಂಬ ಜನ ಸಿನಿಮಾ ಸೂಪರ್ ಸ್ಟಾರ್ಗಳು ರಾಜಕಾರಣಕ್ಕೆ ಹೇಗೆ ಎಂಟ್ರಿ ಕೊಟ್ಟರು, ಹಾಗೆ ಇವರು ಕೂಡ ಎಂಟ್ರಿ ಕೊಟ್ಟಿದ್ರು. DMDK ಎನ್ನುವಂಥ ತಮ್ಮ ಸ್ವಂತ ಪಕ್ಷವನ್ನೇ ಕಟ್ತಾರೆ 2005ರಲ್ಲಿ. 2006ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಕೇವಲ ಒಂದು ಸ್ಥಾನವನ್ನು ಮಾತ್ರ ಗೆಲ್ತಾರೆ, ಅದು ಕೇವಲ ವಿಜಯಕಾಂತ್ ಮಾತ್ರ ಗೆಲುವನ್ನು ಸಾಧಿಸುತ್ತಾರೆ. ಆದರೆ ಅವರ ಪಕ್ಷ 10% ಓಟನ್ನು ಪಡೆದುಕೊಂಡಿತ್ತು. ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ 2ನೇ ಸ್ಥಾನ ಈ ರೀತಿಯಾಗಿ ಪಡ್ಕೊಂಡ್ಬಿಟ್ಟಿತ್ತು ಅವರ ಪಕ್ಷ. ಹೀಗಾಗಿ ಅತ್ಯಂತ ಭರವಸೆ ಮೂಡಿಸಿದಂಥ ಪಕ್ಷ ಆಗಿತ್ತು. ಅದಾದ ಬಳಿಕ 2011ರ ಚುನಾವಣೆಯಲ್ಲಿ AIDMK ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ. ಸ್ಪರ್ಧಿಸಿದ್ದೇ 41 ಸ್ಥಾನದಲ್ಲಿ, ಅದರಲ್ಲಿ 29 ಸೀಟನ್ನು DMDK ಪಕ್ಷ ಗೆದ್ದುಕೊಳ್ಳುತ್ತೆ. ಹೀಗಾಗಿ ಕೆಲವೇ ಕೆಲವು ದಿನಗಳಲ್ಲಿ ಆಪೋಸಿಷನ್ ಲೀಡರ್ ಹಂತದವರೆಗೂ ಕೂಡ ಬೆಳೆದು ನಿಲ್ತಾರೆ ವಿಜಯಕಾಂತ್. 2011ರಲ್ಲಿ ತಮಿಳುನಾಡು ವಿಧಾನಸಭೆಗೆ ವಿಪಕ್ಷ ನಾಯಕನಾಗಿ ಆಯ್ಕೆ ಆಗ್ತಾರೆ. ಆದರೆ ಅದಾದ ಬಳಿಕ 2016ರ ಸಂದರ್ಭದಲ್ಲಿ ಅವರ ಪಕ್ಷದ ಒಂದಷ್ಟು ಶಾಸಕರು ಅವರ ಬೆನ್ನಿಗೆ ಚೂರಿ ಹಾಕಿದಂಥ ಕಾರಣಕ್ಕಾಗಿ ಅವರು ಆಪೋಸಿಷನ್ ಲೀಡರ್ ಸ್ಥಾನವನ್ನು ಪಡೆದುಕೊಳ್ತಾರೆ. ಜೊತೆಗೆ 2016ರ ಚುನಾವಣೆಯಲ್ಲಿ ಅವರು ಕೂಡ ಸೋಲುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಅದಾದ ಬಳಿಕ DMDK ಪಕ್ಷವನ್ನು ಮತ್ತೆ ಮರುಸ್ಥಾಪಿಸೋದು ಅಥವಾ ಅದನ್ನು ಮತ್ತೊಂದು ಪುನಶ್ಚೇತನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ರು, ಆದರೆ ಅದು ಸಾಧ್ಯ ಆಗಲೇ ಇಲ್ಲ. ಇದರ ನಡುವೆ ವಿಜಯಕಾಂತ್ ಅವರು ಕೂಡ ಮೂಲೆ ಗುಂಪಾಗುವಂಥ ಪರಿಸ್ಥಿತಿ ಎದುರಾಯಿತು ಅನಾರೋಗ್ಯದ ಕಾರಣಕ್ಕಾಗಿ. ಅಂತಿಮವಾಗಿ ಇದೀಗ ವಿಜಯಕಾಂತ್ ವಿಧಿವಶರಾಗಿದ್ದಾರೆ. ಇದು ವಿಜಯಕಾಂತ್ ಅವರ ಕಿರು ಪರಿಚಯ, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ, ಹಾಗೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ರಾಜಕೀಯ ಮತ್ತು ಸಿನಿಮಾ ಎರಡರಲ್ಲೂ ಕೂಡ ಯಶಸ್ವಿ ಆದಂಥವರು ಕೆಲವೇ ಕೆಲವು ಮಂದಿ ಮಾತ್ರ. ಎರಡು ದೋಣಿ ಮೇಲೆ ಕಾಲಿಟ್ಟಂಥವ್ರು ಮುಳುದಂಥವರೇ ಹೆಚ್ಚು. ಆದರೆ ವಿಜಯಕಾಂತ್ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅತ್ಯಂತ ಯಶಸ್ವಿ ನಟ ಅನಿಸ್ಕೊಂಡ್ರು. ಈಗಲೂ ಕೂಡ ಅವರ ಸಿನಿಮಾಗಳು ಅಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾವೆ. ಮತ್ತೊಂದು ಕಡೆಯಿಂದ ರಾಜಕೀಯದಲ್ಲೂ ಕೂಡ ಅಷ್ಟೇ ಜನಪ್ರಿಯತೆಯನ್ನು ಪಡೆದುಕೊಂಡು ರಾಜಕೀಯದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು. ಅದರ ನಡುವೆ ಸಮಾಜ ಸೇವೆಗೂ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಂಥವ್ರು. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಸಣ್ಣ ಪುಟ್ಟ ಕಲಾವಿದರು ಇರ್ತಾರಲ್ಲ, ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಸಹಾಯವನ್ನು ಮಾಡಿದ್ದಾರೆ ವಿಜಯಕಾಂತ್. ಈಗಲೂ ಕೂಡ ಒಂದಷ್ಟು ಜನ ನೆನಪಿಸ್ಕೊಳ್ತಿರ್ತಾರೆ. ಹಾಗೆಯೇ ಒಂದಷ್ಟು ಪ್ರೊಡ್ಯೂಸರ್ಸ್ಗಳು ಅವರೇನಾದರೂ ಲಾಸಲ್ಲಿದ್ದಾರೆ ಅಂದಾಗ, ಅಥವಾ ಸಿನಿಮಾ ಸೋಲ್ತು ಅಂದಾಗ, ಅಥವಾ ಪ್ರೊಡ್ಯೂಸರ್ ಹತ್ರ ಹೆಚ್ಚಿನ ಹಣ ಇಲ್ಲ ಅಂತಾದಾಗ ಇವರು ಸಂಭಾವನೆಯೇ ತೆಗೆದುಕೊಳ್ತಾ ಇರಲಿಲ್ಲಂತೆ, ಅಥವಾ ನನಗೆ ಹಣ ಬೇಕು ಅಂತ ಯಾವ ಪ್ರೊಡ್ಯೂಸರ್ ಹಿಂದೆಯೂ ಕೂಡ ದುಂಬಾಲು ಬೀಳ್ತಾ ಇರಲಿಲ್ಲ ವಿಜಯಕಾಂತ್. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ತನ್ನ ಕೈಯಿಂದ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಿದ್ದಂಥವ್ರು ವಿಜಯಕಾಂತ್. ಜನರ ಜೊತೆಗೆ ಭಾಳ ಚೆನ್ನಾಗಿ ಬೆರೀತಿದ್ದಂಥವ್ರು. ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ವಿಜಯಕಾಂತ್ರನ್ನ ಇದೀಗ ಕಳೆದುಕೊಂಡಾಗಿದೆ. ಸದ್ಯ ಕರೋನಾಗೆ ಬಲಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಕರೋನಾ ಕೇವಲ ನೆಪ ಅಷ್ಟೇ, ಅವರಿಗೆ 2020ರಲ್ಲೂ ಕೂಡ ಕರೋನಾ ಕಾಣಿಸ್ಕೊಂಡಿತ್ತು. ಅದಾದ ಬಳಿಕ ವಿಜಯಕಾಂತ್ ರಿಕವರಿ ಆಗಲಿಲ್ಲ. ತಕ್ಕ ಮಟ್ಟಿಗೆ ಅವರು ಆರೋಗ್ಯದಲ್ಲಿ ಮತ್ತೆ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ರು ಕೂಡ ಮತ್ತೆ ಮತ್ತೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತಾನೆ ಇತ್ತು. ಇತ್ತೀಚೆಗಂತೂ ಓಡಾಡುವಂಥ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ತಮಿಳುನಾಡಿನಲ್ಲಿ ಮೆರೆದಾಡಿದಂಥ ವಿಜಯಕಾಂತ್ ಕೊನೆ ದಿನಗಳಲ್ಲಿ ವೀಲ್ಚೇರ್ನಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೂ ಇದೀಗ 71 ವಯಸ್ಸಿಗೆ ವಿಧಿವಶರಾಗಿದ್ದಾರೆ. ಬಂಧುಗಳೇ, ವಿಜಯಕಾಂತ್ ಅಂತಿದ್ದಾಗೆ ನಿಮಗೆ ನೆನಪಾಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.